ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಗಳೂರು ಜುವೆಲ್ಸ್ ಜೆಪಿ ನಗರ ಬ್ಯಾಂಗ್ಲೋರ್. ಅಪ್ಪಾಜಿ ಪಿಂಚಿನ ದುಡ್ಡನ್ನು 500 ರೂಪಾಯಿನ ಇಸ್ಕೊಂಡು ಅಲ್ಲಿಂದ ಬೆಳಗ್ಗೆ ಬಸ್ ಹತ್ತಿ ಟಿ ವಿ 9 ಆಫೀಸ್ ಹತ್ರ ಬಂದೆ. ಅಲ್ಲಿಗೆ ಬಂದಾಗ ರಘುನಂದನ್ ಸರ್ನ ಮೀಟ್ ಮಾಡಿದೆ. ಅವರು ಸ್ಕ್ರಿಪ್ಟ್ ತಂದು ಕೊಟ್ಟರು. ಸ್ಕ್ರಿಪ್ಟ್ ತಂದು ಕೊಟ್ಬಿಟ್ಟು ಒಂದೇ ಒಂದು ಡೈಲಾಗ್ ಬರ್ಕೊ ಬಂದಿದ್ರು. ತಗೊಳಮ್ಮ ಹೇಳಮ್ಮ ಅಂತಂದರು. ಅದೇ ಸರ್ ಯಾವ ಥರ ಹೇಳಬೇಕು ಅಂದರು. ಈ ಮಂಡ್ಯ ಸ್ಟೈಲಲ್ಲಿ ಹೇಳಮ್ಮ ಆಯಿತು ಅಂತ ಮಂಡ್ಯ ಸ್ಟೈಲಲ್ಲಿ ಹೇಳಿದೆ. ಇದನ್ನಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಹೇಳು ಅಂತಂದರು. ಆ ಕಟ್ಟೆ ಮೇಲೆ ಕುತ್ಕೊಂಡು ಹೇಳಿದೆ. ಒಂದು ನಿಮಿಷ ತಾಳು ಅಂದರು. ಒಳಗಡೆ ಹೋಗ್ಬಿಟ್ಟು ಸ್ಕ್ರಿಪ್ಟ್ ತಂದು ಕೊಟ್ಬಿಟ್ಟು ನಾಳೆ ಶೂಟಿಂಗ್ ಮಾಡೋಣ ಬಾರಮ್ಮ ಅಂದರು. ಭಾಳ ಖುಷಿಯಾಗಿ ಹೋಯ್ತು ನನಗೆ. ಆಗ ಫಸ್ಟ್ ಟೈಮು ಅಂದರೆ ನಾವು ಟಿ ವಿಲಿ ಕಾಣಿಸ್ಕೊಳ್ಳೋದು ಅಥವಾ ಪೇಪರಲ್ಲಿ ನಮ್ಮ ಹೆಸರು ಇಷ್ಟು ಅಗಲ ಬಂದುಬಿಟ್ರೆ ಸಾಕು, ಅದು ಫೋಟೋ ತಕ್ಕೊಂಡು ಝೂಮ್ ಮಾಡಿಕೊಂಡು ಅಥವಾ ಅದನ್ನು ಕಟ್ ಮಾಡಿಕೊಂಡು ಎಲ್ಲ ಇಟ್ಕೊತಿದ್ವಿ. ಹಾಗೆ ಅಂಥ ಒಂದು ಚಾನಲಲ್ಲಿ ಒಂದು ಪ್ರೋಗ್ರಾಮಲ್ಲಿ ನನ್ನನ್ನು ಕರೆದ್ಬಿಟ್ರಲ್ಲ, ಒಪ್ಕೊಂಡ್ಬಿಟ್ರಲ್ಲ ನನ್ನನ್ನು ಅನ್ನೋ ಒಂದು ಖುಷಿ. ಅಲ್ಲಿಂದ ಅವತ್ತಿಂದ ಇಲ್ಲ ಒಂಚೂರು ಬದುಕು ಬೇರೆ ಕಡೆಗೆ, ಅಂದರೆ ನಾನು ಏನು ಒಬ್ಬ ಕಲಾವಿದನಾಗಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೋ ಆ ಕಡೆಗೆ ಒಂದು ಸ್ವಲ್ಪ ಹೊರಳಿತು ಅಂತ ಹೇಳ್ಬೋದು. ಸ್ಟಾರ್ಟ್ ಆಯ್ತು ಹಳ್ಳಿಕಟ್ಟೆ. ಹಳ್ಳಿಕಟ್ಟೆ ಸ್ಟಾರ್ಟ್ ಆದಮೇಲೆ ಒಂದು 4-5 ಎಪಿಸೋಡ್ ಆದಮೇಲೆ ಊರ ಕಡೆಗೆಲ್ಲ ಅಥವಾ ಎಲ್ಲರೂ ಹೋಗ್ಬೇಕಾದ್ರೆ ಕೇಳಿದೆ, ಏ ನೀವು ಹಳ್ಳಿಕಟ್ಟೆ ಬರ್ತಿರಲ್ಲ ಪಟ್ಟೆ ಹಾಕೊಂಡವರಲ್ವಾ ಅಂತೆಲ್ಲ ಕೇಳ್ತಿದ್ರು. ಆವಾಗ ಏನು ಖುಷಿ ಆಗೋದು ಅಂದರೆ ಸಾರ್ ಯಪ್ಪ ತುಂಬ ಖುಷಿ ಪಟ್ಬಿಟ್ಟಿದ್ದೀನಿ ಅವಾಗೆಲ್ಲ. ಏಯ್ ಕಂಡಿಡಿತಾರಲ್ಲ ಅನ್ನೋ ಥರ. ನಾನು ಅವಾಗ ನಮ್ಮದೊಂಥರ ಸ್ಟೈಲೇ ಚೇಂಜ್ ಆಗೋ, ಏಯ್ ನಮ್ಮ ನೋಡ್ತವ್ರೆ ಅನ್ನೋ ಥರ. ತುಂಬ ಒಂದು 4-5 ತಿಂಗಳು ಹಳ್ಳಿಕಟ್ಟೆ ಪ್ರೋಗ್ರಾಮು ಸ್ಟಾರ್ಟಾಗಿ ನಡ್ಕೊಂಡೋಯ್ತು. ಹಳ್ಳಿಕಟ್ಟೆ ಪ್ರೋಗ್ರಾಮ್ ನಡಿಬೇಕಿದ್ರೇ ರಘುನಂದನ್ ಸರ್ನ ಕೇಳಿದೆ ನಾನು. ಸರ್ ನೀವು ಹೇಳಿದ್ದು ನಾವು ಕೇಳಿದ್ದು ಅಂತ ಬರ್ತಾ ಇತ್ತಲ್ಲ ಧೀರೇಂದ್ರ ಗೋಪಾಲ್ ವಾಯ್ಸ್ದು ಪ್ರೋಗ್ರಾಮು, ಅದು ಯಾಕೆ ಸರ್ ನಿಂತು ಹೋಗ್ಬಿಟ್ಟಿದೆ ಅಂತ. ಅವರು ಯಾರ್ಯಾರೋ ವಾಯ್ಸ್ ಓವರ್ ಕೊಡ್ತಿದ್ರು ಇಲ್ಲರೆ ಬಿಡ್ರಿ, ಮಂಜುನಾಥ್ ಸಂಜೀವ್ ಸರ್ ಕೊಡ್ತಿದ್ರು, ಅವರಿಲ್ಲ ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತಂದರು. ಸರ್ ನಾನು ಟ್ರೈ ಮಾಡಲ ಅಂತ ಕೇಳಿದೆ. ಟ್ರೈ ಮಾಡ್ತೀರಾ ನೋಡೋಣ ಅಂತಂದ್ಬಿಟ್ಟು ಅವ್ರು ಹೋದ್ರು. ಅವ್ರು ಪಟ್ಟಂತ ಯಾವುದನ್ನು ಒಪ್ಕೊಳ್ಳ ರಘುನಂದನ್ ಸರ್. ಆಮೇಲೆ ಸರಿ ಆಯ್ತು ಇನ್ನೊಂದು ದಿನ ಸ್ಕ್ರಿಪ್ಟ್ ಬರಬೇಕಲ್ರಿ ಅದಕ್ಕೆ ಅಂದರು. ಸ್ಕ್ರಿಪ್ಟ್ ನಾನು ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ಬರೆಯೋಕ್ಕೆ ಬರಲ್ಲ, ನೀವು ಬರ್ಕೊಟ್ಟಿರ್ಬೇಕಾದ್ರೆ ನಾನು ಅದನ್ನು ಹೇಳ್ತೀನಿ ಅವ್ರ ಡೈಲಾಗಲ್ಲಿ, ಟ್ರೈ ಮಾಡ್ತೀನಿ. ಓಕೆ ನೋಡೋಣ ಅಂದ್ಬಿಟ್ಟು ಒಂದು ವಾರ ಟೈಮ್ ತೊಗೊಂಡ್ರು. ಒಂದು ವಾರ ಟೈಮ್ ತೊಗೊಂಡು ಯಾರ ಹತ್ರ ಒಂದು 2 ಸ್ಕ್ರಿಪ್ಟ್ ಬರೆಸ್ಬಿಟ್ಟು ಕೊಟ್ಟರು. ನಾನು ಟ್ರೈ ಮಾಡಿ ಒಂದು 2 ಥರನೂ ವಾಯ್ಸ್ ಓವರ್ ಮಾಡಿದೆ. ಮಾಡಿದ್ರೆ ರಫ್ ಆಗಿ ಎಡಿಟ್ ಮಾಡ್ಬಿಟ್ಟು ತೋರಿಸಿದ್ರು. ಒಂದೊಂದು ಸ್ವಲ್ಪ ಟ್ರೈನ್ ಅಪ್ ಮಾಡ್ಬಿಟ್ಟು ಮಾಡಿಬಿಡಿ ಅಂತಲೇ ಹೇಳೋರೆ, ಗೊತ್ತಿಲ್ಲ ಅದನ್ನು ನನಗೆ ಹೇಳಿರಲಿಲ್ಲ ಅವರು. ಆಮೇಲೆ ಬಂದೊಂದು ಸಲ ಆವಾಗಲೇ ಆ ಸ್ಕ್ರಿಪ್ಟ್ ಬರೆಯೋಕ್ಕೆ ಅಂತಲೇ ಶರತ್ ಚಕ್ರವರ್ತಿ ಅಂತ ನನ್ನ ಸ್ನೇಹಿತ, ಅಲ್ಲಿಗೆ ಬಂದಮೇಲೆ ಸ್ನೇಹಿತರಾಗಿದ್ದು ನಾವು. ಶರತ್ ಚಕ್ರವರ್ತಿ ಬಂದ ಅಲ್ಲಿಗೆ ಅದು ಸ್ಕ್ರಿಪ್ಟ್ ಬರೆಯೋಕ್ಕೆ ಅಂತ. ಅವ್ನು ಬರೆದ, ಹೋಗಿ ವಾಯ್ಸ್ ಓವರ್ ಮಾಡಿದೆ. ಶುಕ್ರವಾರ ಬರೆದ, ವಾಯ್ಸ್ ಓವರ್ ಮಾಡಿದೆ. ಶನಿವಾರ ಬರೆದ, ಅದನ್ನು ವಾಯ್ಸ್ ಓವರ್ ಮಾಡಿದೆ. ಭಾನುವಾರ ಇಬ್ಬರನ್ನೂ ಕರೆಸಿದ್ರು. ಕರೆಸ್ಬಿಟ್ಟು ಸರಿ ನಾಳೆಯಿಂದ ಪ್ರೋಗ್ರಾಮ್ ಏರಾಗುತ್ತೆ ಬೆಳಗ್ಗೆ 7:00 ಇವಾಗ ಸ್ಕ್ರಿಪ್ಟ್ ಮಾಡಿಬಿಟ್ಟು ಫೈನಲ್ ಮಾಡಿ ಅಂತ. ಅದು ಶುರುವಾಯಿತು. ಅದು ಶುರುವಾದಮೇಲೆ ನನಗೆ ಬರ್ತಿದ್ದಿದ್ದು ತಿಂಗಳಿಗೆ ಇಷ್ಟು ದುಡ್ಡು, ಇದನ್ನು ಶುರು ಮಾಡ್ತೀವಿ ಅಂದಾಗ ಸರಿ ಇಷ್ಟು ತಗೊಳಪ್ಪ ಅಂತಂದರು. ಆವಾಗ ಅಯ್ಯೋ ಇನ್ನೂ ಕೇಳಬೇಕಾ ನಮ್ಮನ್ನು, ಬರೀ ಗುರುತಿಸಿರೋದಕ್ಕೆ ಹಿಂಗೆ ಜೊತೆಗೆ ಸಂಬಳನೂ ಬೇರೆ ಜಾಸ್ತಿ ಆಗೋಯಿತು. ಅಯ್ಯೋ ಭಾಳ ಖುಷಿ ಪಟ್ಬಿಟ್ಟೆ ನಾನು. ಅದೆರಡು ರನ್ನಿಂಗ್ ಆಯ್ತಾ ಈಗ ಆಲ್ರೆಡಿ ಒಂದು 7-8 ವರ್ಷ ಆಯಿತು, ಸುಮಾರು ಒಂದು 7 ವರ್ಷ ಆಗಿರ್ಬೋದು. ಈಗಲೂ ಶರತ್ ಚಕ್ರವರ್ತಿ ಬರೆದು ಕಳಿಸ್ತಾರೆ, ನಾನು ಅದಕ್ಕೆ ವಾಯ್ಸ್ ಓವರ್ ಮಾಡ್ತೀನಿ. ಅವ್ನು ಯಾಕೆ ಲೈಂಗ್ ಮಾಡಿದ್ಯಾ ಅಂತ ಕೇಳಲ್ಲ, ನಾನು ಯಾಕೆ ಲೈಂಗ್ ಬರೆದಿದ್ಯಾ ಅಂತ ಕೇಳಲ್ಲ. ಯಾಕಂದರೆ ಅಷ್ಟು ಅವನೇನು ಬರಿತಾನೆ ಅಂತ ಗೊತ್ತು ವಿಷಯನ, ನಾನು ಹೆಂಗೆ ವಾಯ್ಸ್ ಓವರ್ ಕೊಡ್ತೀನಿ ಅಂತ ಅವನಿಗೆ ಗೊತ್ತು. ಏಯ್ ನೀನು ವಾಯ್ಸ್ ಓವರ್ ಇವತ್ತು ಕರೆಕ್ಟಾಗಿ ಕೊಟ್ಟಿಲ್ಲ ಕಂಡು ಅದು ಈ ಅರ್ಥದಲ್ಲಿ ಕೊಡಬೇಕಿತ್ತು ಅಂತ ಅವ್ನು ಇದುವರೆಗೂ ಹೇಳಿಲ್ಲ, ನೀನು ಈ ಥರ ಬರಬೇಕಿತ್ತು ಅಂತ ನಾನು ಇದುವರೆಗೂ ಹೇಳಿಲ್ಲ. ಯಾಕಂದರೆ ಅಷ್ಟು ಬಾಂಡಿಂಗ್ ನಮ್ಮಲ್ಲಿ, ಅಂದರೆ ಅವನು ವಿಷಯನ ಯಾವ ರೀತಿ ಅರ್ಥ ಮಾಡ್ಕೊತಾನೋ ನಾನು ಯಾವ ರೀತಿ ಅರ್ಥ ಮಾಡ್ಕೊಂಡು, ಇಬ್ಬರದ್ದು ಒಂದೇ ಆಗಿರುತ್ತೆ. ಅಷ್ಟು ನೀಟಾಗಿ ಕಾರ್ಯಕ್ರಮ ಅದು ಬರ್ತಾ ಇದೆ. ಇದರ ಮಧ್ಯದಲ್ಲಿ ಯಾವುದೋ ಒಂದು ಬೇರೆ ವಿಷಯಕ್ಕೆ ಒಂದು ಅಲ್ಲಿಂದ ಬೇರೆ ಚಾನಲ್ಗೆ ಹೋಗುವಂಥ ಒಂದು ಪರಿಸ್ಥಿತಿ ಆಯಿತು. ಇಬ್ಬರು ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ನನ್ನ ಮದುವೆ ಕೂಡ ನಿಶ್ಚಯ ಆಗುತ್ತೆ. ಮದುವೆನೂ ಆಯಿತು. ಮದುವೆ ಆಗಿ ಒಂದು 4 ಹೆಂಡತಿ ಊರಲ್ಲೇ ಇದ್ದು ಆಮೇಲೆ ಇನ್ನೊಂದು ಪುಟ್ಟ ಮನೆ ಮಾಡಿ ಕರ್ಕೊಂಬಂದ್ವಿ. ಕರ್ಕೊಂಬಂದಮೇಲೆ ಬೇರೆ ಯಾವುದೋ ಒಂದು ಖಾಸಗಿ ಚಾನಲ್ ಕೆಲಸ ಮಾಡ್ತಿದ್ದೆ. ಹೆಂಡ್ತಿನ ಕರ್ಕೊಂಬಂದು 2 ಖುಷಿಯಾಗಿದ್ವಿ. ಆಮೇಲೆ ಒಂದು 6 ಸಂಬಳನೇ ಸಿಗಲಿಲ್ಲ ಸರ್, ಒಂದು 6 ಸಂಬಳ ಕೊಡಲಿಲ್ಲ. 6 ನಮಗೆ ಸಂಬಳ ಕೊಟ್ಟಲೆ ಅಂದ್ಬಿಟ್ಟು ಸುಮ್ಮನಿರೋಕ್ಕಾಗುತ್ತಾ, ಜೀವನ ಅಂತೂ ಮಾಡಲೇಬೇಕು. ನನ್ನ ವೈಫು ಆ ಟೈಮಲ್ಲಿ, ಆ ಟೈಮಲ್ಲ ಎಲ್ಲ ಟೈಮಲ್ಲೂ ನನ್ನ ಜೊತೆಗಿದ್ದಲ್ಲ, ಇದುವರೆಗೂ ನಾನು ಖುಷಿಯಾಗಿದ್ದೀನಿ ಅನ್ನೋದಕ್ಕಿಂತ ಆವಾಗ ಥ್ಯಾಂಕ್ ಯು ಹೆಂಡತಿ. ಆ ಟೈಮಲ್ಲಿ ನನ್ನ ಜೊತೆ ಅಷ್ಟು ಜನ ನೆಂಟರುಗಳು ಬರ್ತಿರೋ ಆಗಿರ್ಬೋದು, ಎಲ್ಲ ನೆಂಟರುಗಳನ್ನೂ
ನಿಭಾಯಿಸ್ಕೊಂಡು ಅವ್ರು ಬಂದಾಗ ನಮ್ಮನೆಯಿಂದ ಯಾರಿಗೂ ಅರಶಿನ ಕುಂಕುಮ ಸೀರೆ ಕೊಡದೆ ನಾವು ಯಾವಾಗಲೂ ಕಳಿಸಲ್ಲ. ಅವ್ರಿಗೇನು ನಮ್ಮ ಸಂಸ್ಕೃತಿ ಏನಿದೆ ಅದೇ ಥರ ಮಾಡ್ಬಿಟ್ಟು ಕಳಿಸೋದು. 6 ತಿಂಗಳು ದುಡ್ಡಿಲ್ಲದೆ ಹೋದಾಗಲೂ ಬಂದವರೆಲ್ಲ ಖುಷಿ ಖುಷಿಯಾಗಿ ಕಳಿಸಿದ್ವಿ. ಆ್ಯಕ್ಚುಲಿ ಅವ್ರಿಗೆ ನಮ್ಮ ರಿಲೇಟಿವ್ ಆಗಿರ್ಬೋದು, ನಮ್ಮ ಅತ್ತೆಮ್ಮ ಆಗಿರ್ಬೋದು, ನಮ್ಮ ಮನೆಯವ್ರಿಗೆ ಅವ್ರಿಗೆಲ್ಲ ಇವಾಗ ಗೊತ್ತು. ಓ, 6 ತಿಂಗಳು ಇಲ್ಲದೇ ಅವಾಗೆಲ್ಲ ಹೆಂಗಪ್ಪ ಇದು ಮಾಡಿದೆ ನೀನು ಅನ್ನೋ ಥರ ಯಾರಿಗೂ ಹೇಳಿಲ್ಲ. ಯಾರಿಗೂ ಹೇಳಿದ್ರೆ ನಿಭಾಯಿಸ್ಕೊಂಡಿದ್ವಿ. 6 ತಿಂಗಳಲ್ಲಿ ತುಂಬ ಜನ ಸ್ನೇಹಿತರುಗಳು ಹೆಲ್ಪ್ ಮಾಡಿದ್ರು. ನಾನು ಅರ್ಥಗಳಲ್ಲಿ ಒಬ್ಬ ಮುದಸ್ಸಿರ್ ಅಂತ ಇದನ್ನು ಫ್ರೆಂಡು, ಅವನಾಗಿರ್ಬೋದು, ನನ್ನ ಕಾಮಕ್ಷಿ ಬೆಳೆ ಸೋಮು, ರಘು, ಶರತ್ತು. ಆ್ಯಕ್ಚುಲಿ ನಾನು ಇರೋ ನಾನು ಇದ್ದಿದ್ದ ಮನೆಗೆ ಶರತ್ ಚಕ್ರವರ್ತಿನೇ ಯಾಕೆ ಅಡ್ವಾನ್ಸ್ ಕೊಟ್ಬಿಟ್ಟು ಅವನೇ ಮನೆ ಕರ್ಕೊಂಬಿಡೋ ಫಸ್ಟು ಮದುವೆ ಆದಮೇಲೆ ಅಂತೆಲ್ಲ ಹೇಳಿ ಮಾಡಿಕೊಟ್ಟಿದ್ದು. ಆದರೆ ಕೆಲವು ಫ್ರೆಂಡ್ಸ್ಗಳು ಏನು ಮಾಡಿಬಿಟ್ರು ಅಂತಂದರೆ, ಸರ್ ಆ ಟೈಮಲ್ಲಿ ಫೋನ್ ಮಾಡಿದಾಗ ಸ್ವಾಮಿ ದುಡ್ಡು ಕೇಳೋಕ್ಕೆ ಫೋನ್ ಮಾಡ್ತಾವನ್ನ ಇಡಲೋ ಅನ್ನೋ ರೇಂಜಿಗೆ ಆಗ್ಬಿಟ್ಟಿತ್ತು. 6 ತಿಂಗಳಲ್ಲಿ ನನ್ನ ಬದುಕು, ಎಂಗೇಜ್ಮೆಂಟ್ ಉಂಗುರ, ಮದುವೆ ಆಗಿದ್ದು ಉಂಗುರ, ಎಲ್ಲ ತಗೊಂಡೋಗಿ 6 ತಿಂಗಳಲ್ಲಿ ಇಟ್ಬಿಟ್ಟು ಅದರಲ್ಲೇ ಬಾಡಿಗೆ ಕಟ್ಟು, ಅದರಲ್ಲೇ ಸ್ವಲ್ಪ ತಿಂಗಳಿಗೆ ಮೇಂಟೈನ್ ಮಾಡ್ಕೋ, ಕೆಲಸ ಅಂತೂ ಮಾಡ್ತಾಯಿರು. ಆ ಥರ ಆಗಿತ್ತು. ಅದಾದಮೇಲೆ ಹೆಂಗೋ ಮತ್ತೆ ವಾಪಸ್ ಅಮ್ಮನ ಹತ್ರಕ್ಕೆ ಬಂದೆ. ನನಗೆ ಮೊದಲು ಅನ್ನ ಕೊಟ್ಟಿದ್ದಮ್ಮ ಟಿ ವಿ ನೀನು, ಅದು ಖಾಸಗಿ ವಾಹಿನಿ. ಅಲ್ಲಿಗೆ ಬಂದು ಮತ್ತೆ ಜಾಯ್ನ್ ಆದ್ವಿ. ಅಲ್ಲಿಗೆ ಬಂದು ಜಾಯ್ನ್ ಆದಮೇಲೆ ನನ್ನ ಕೂಸು ವಂಶಿಕ್ ಅಂತ ನನ್ನ ಮಗ, ಅವನು ಹುಟ್ಟಿದ. ಅವನು ಹುಟ್ಟಿದ 6 ತಿಂಗಳಿಗೆ ಕಾಮಿಡಿ ಖಿಲಾಡಿಗಳು ಅನ್ನೋ ಒಂದು ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗ್ತೀನಿ. ನಾನು ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗ್ತೀನಿ. ನಾನು ಎಲ್ರಿಗೂ ನಮಸ್ಕಾರ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮಿಲನ ನಾಗರಾಜ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.